ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇರೋ ಗೋಬ್ಯಾಕ್ ಶೋಭಾ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ವಿರುದ್ಧ ಪತ್ರ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರ ಪ್ರತಿಕ್ರಿಯೆ ಚಿಕ್ಕಮಗಳೂರಿನಲ್ಲಿ. ಕರ್ನಲಾಜ್ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಆಮೇಲೆ ಕಳೆದ ಬಾರಿ ಎಷ್ಟು ಅಂತರದಲ್ಲಿ ಗೆದ್ದಿದ್ರು ಅಂತ ಎಲ್ರಿಗೂ ಗೊತ್ತಲ್ವಾ. ಇದ್ರ ನಡುವೆ ಇದೆಲ್ಲ ಯಾರು ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತು ಅನ್ನೋ ರೀತಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ BSY ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಯಡಿಯೂರಪ್ಪ. ಮತ್ತು ಇದೆಲ್ಲ ಯಾರು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತು. ಪಿತೂರಿ ಇದು, ಶೋಭಾ ವಿರುದ್ಧ ನಡೆಸ್ತಾ ಇರುವಂತಹ ಪಿತೂರಿ ವ್ಯವಸ್ಥಿತವಾದ ಷಡ್ಯಂತ್ರ. ಕಳೆದ ಬಾರಿ 3.5 ಲಕ್ಷ ಚಿಲ್ಲರೆ ಅಂತರದಲ್ಲಿ ಅವ್ರು ಗೆದ್ದಿರುವಂಥದ್ದು. ಪತ್ರ ಅಭಿಯಾನ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತು ಬಿಡಿ ಅಂತ ಕಾಲಿಡ್ದಿದ್ದಾರೆ. ಅಂದಾಜವರು ಹೋದ ಸಾರಿ 3.5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆದ್ದಿದ್ದರು. ಈ ಬಾರಿನೂ ಸಹ ಅದೇ ಅಂತರಕ್ಕಿಂತ ಇನ್ನೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ, ಯಾವುದೇ ಅನುಮಾನ ಬೇಡ. ಈ ಬಾರಿ ಮೋದಿಯವರ ಒಂದು ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಮತ್ತು ಇಡೀ ನಮ್ಮ ರಾಜ್ಯದಲ್ಲಿ BJP ಪರವಾದಂಥ ವಾತಾವರಣ ಇದೆ. ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಪಿತೂರಿ ಇದು. ಯಾರು ಮಾಡಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದು. ಯಾವುದಕ್ಕೂ ಅವರೇನು ದೃತಿಗಿಡಕ್ಕೆ ಹೋಗೋದಿಲ್ಲ. ಕೇಂದ್ರದ ಸಚಿವರಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು, ಹೋದ್ಸರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಚುನಾವಣೆ. ಓಕೆ, ಇದು ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು. ಗೋಬ್ಯಾಕ್ ಶೋಭಾ ಅನ್ನುವ ಪತ್ರ ಅಭಿಯಾನ ಎಲ್ಲ ಶುರುವಾಗಿತ್ತಲ್ಲ, ನೊಂದ ಕಾರ್ಯಕರ್ತರು ಅಂತೆಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ನಡೆಸ್ತಾ ಇದ್ದಾರೆ ಪಿತೂರಿ ಅನ್ನುವಂಥದ್ದು ಗೊತ್ತು ಅಂತ ಹೇಳಿದ್ರ ಮುಖಾಂತರ ಶೋಭಾ ಕರಂದ್ಲಾಜೆ ಅವ್ರನ್ನ ಬಿಟ್ಟರೆ ಇನ್ಯಾರೆಲ್ಲ ಟಿಕೆಟ್ ರೇಸ್ನಲ್ಲಿದ್ರು ಅವರಿಗೆ ಒಂದು ರೀತಿ ಟಾಂಟ್ ಕೊಟ್ಟಂಗೆ ಆಗಿದೆ ಇದು ಟಿಕೆಟ್ ರೇಸ್ನಲ್ಲಿ ಇದ್ದಂಥವ್ರಿಗೆ BJP ಕಡೆಯಿಂದ. ಸೊ ಇದು ಮುಂದೆ ಇನ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ. ಕಾರ್ಯಕರ್ತರು ಸೇರಿದಂತೆ ಕೆಲವು ಆಕಾಂಕ್ಷಿಗಳು ಕೂಡ, ಅವರು 2 ಸಲ ಗೆದ್ದರೂ ಕೂಡ, ಕೇಂದ್ರ ಸಚಿವೆ ಆಗಿದ್ರೂ ಕೂಡ ಊರಿಗೆ ಬಂದು ಅಭಿವೃದ್ಧಿ ಮಾಡಿರುವಂಥದ್ದು ಅಷ್ಟರಲ್ಲೇ ಇದೆ. ಈ ಸಲ ಅವ್ರಿಗೆ ಟಿಕೆಟ್ ಕೊಡೋದೇ ಬೇಡ ಅನ್ನುವ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಕಳೆದ ಬಾರಿಯೂ ಅದಿತ್ತು, ಬಟ್ ಈ ಸಲ ಹೆಚ್ಚಿಗೆ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಈ ನಡುವೆ ಯಡಿಯೂರಪ್ಪ ಅವರು ಮೊದಲ ಬಾರಿಗೆ ಚಿಕ್ಕಮಗಳೂರಿನಲ್ಲೇ ನಿಂತು ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಬ್ಯಾಟ್ ಬೀಸೋದರ ಮುಖಾಂತರ ಅವರ ವಿರೋಧಿಗಳು ಅಥವಾ ವಿರೋಧಿ ಅನ್ನೋದಕ್ಕಿಂತ ಸ್ವಪಕ್ಷದಲ್ಲೇ ಇದ್ದುಕೊಂಡು ತಮಗೆ ಟಿಕೆಟ್ ಸಿಗಲಿ ಅಂತ ಯಾರೆಲ್ಲ ನಿರೀಕ್ಷೆ ಇದ್ರು ಅವ್ರಿಗೆ ಟಾಂಗ್ ಕೊಟ್ಟಂಗೆ ಆಗಿದೆ.